sonra takıda orada. Sarkal torbaliye belirsin diye. Karnataka, Sri Bharata'da bir anta yalla. ದಕ್ಷಿಣ ಭಾರತ ಇರ್ಬೋದು ದಾರ ಭಾರತದ ಉದ್ದಗಲಕ್ಕೂ ಇರುವಂತ ಎಲ್ಲ ಕೂಡ ಸಿಬ್ಬಂದಿಯವರು ಒಂದು ಉತ್ತಮವಾದಂತಹ ಸೇವೆಯನ್ನ ಇತಿಹಾಸ ಪುಟದಲ್ಲಿ ಸೇರುವಂತಹ ಸೇವೆಯನ್ನ ಭಾರತಕ್ಕೋಸ್ಕರ ಮಾಡಿದ್ದಾರೆ. ನಾನು ಭೇಟಿ ಕೊಟ್ಟಿದ್ದೇನೆ, ಮುಖ್ಯಮಂತ್ರಿಗಳು ಭೇಟಿ ಕೊಟ್ಟಿದ್ದಾರೆ. ಇನ್ನೊಂದು ಮೇಜರ್ ಅನೌನ್ಸ್ಮೆಂಟ್ ಇದೆ, ನಾನು ಈಗ ಮಾತಾಡೋದಿಲ್ಲ, ಮುಖ್ಯಮಂತ್ರಿಗಳು ಹೋಗಿ ಬರಲಿ, ಅದಾದಮೇಲೆ ನಮ್ಮ ಅನೌನ್ಸ್ಮೆಂಟು ಆ ವಿಚಾರದಲ್ಲಿ ನಾವು ಮಾಡುತ್ತೇವೆ. ಒಟ್ಟಾರೆ ಅವ್ರು ಮಾಡಿದಂಥ ಶ್ರಮ ಇದೆಯಲ್ಲ, ಆ ಶ್ರಮಕ್ಕೆ ಫಲ ಸಿಕ್ಕಿದೆ. ಸೊ ಇಡೀ ಪ್ರಪಂಚ ನಮ್ಮ ಭಾರತದ ವಿಜ್ಞಾನಿಗಳನ್ನು ಇವತ್ತು ಹಾಡಿ ಹೊಗಳ್ತಾ ಇದ್ದಾರೆ. ಅದು ದಕ್ಷಿಣ ಭಾಗದಲ್ಲಿ, ಸೌತ್ ಪೋಲ್ನಲ್ಲಿ ಬಹಳ ಉತ್ತಮವಾಗಿ ನಾವೆಲ್ಲ ವೀಕ್ಷಣೆ ಮಾಡಬೇಕು. ನಾವೇ ವೈಯಕ್ತಿಕವಾಗಿ ಕೂಡ ಜವಾಬ್ದಾರಿಯವರೆಲ್ಲ ಕೂಡ ನಾವೆಲ್ಲ ವೀಕ್ಷಣೆ ಮಾಡಬೇಕು. ಒಳ್ಳೆ ಕೆಲಸ ಮಾಡಿದ್ದಾರೆ. ಪಂಡಿತ್ ಜವಾಹರಲಾಲ್ ನೆಹರು ಬಹಳ ದೂರ ದೃಷ್ಟಿ ಇಟ್ಕೊಂಡು ಇದನ್ನು ಪ್ರಾರಂಭ ಮಾಡಿದ್ರು. ನಮ್ಮ ಬೆಂಗಳೂರಿನಲ್ಲಿ ಆ ಇತಿಹಾಸ ಪುಟಕ್ಕೆ ಹೋಗ್ತಾ ಹೋಗಿ ನೋಡಿದ್ರೆ ಒಂದು ಸಣ್ಣ ಶೆಡ್ನಲ್ಲಿ ಇದು ಪ್ರಾರಂಭ ಮಾಡಿದ್ರು. ಗಿನಿಯಲ್ಲ, ಒಂದು ಸಣ್ಣ ಶೆಡ್ನಲ್ಲಿ ಪ್ರಾರಂಭ ಮಾಡಿದ್ರು. ಹಿಂದೆ ನಮ್ಮ ಮಂಡಿದವರೊಬ್ಬರು ಶಿವಕುಮಾರ್ ಅಂತ ಇದ್ದರು, ಅವರು ಈಗ ಎರಡು ವರ್ಷದಿಂದ ಅವರಿಲ್ಲ. ಅವರು ಇದನ್ನೆಲ್ಲ ಭಾಳ ಡೆವಲಪ್ಮೆಂಟ್ ಮಾಡಲಿಕ್ಕೆ ಭಾಳ ಪ್ರಯತ್ನ ಮಾಡಿದ್ರು. ಇದನ್ನು ಬಟ್ ಈ ಜವಾಬ್ದಾರಿ ಬೇರೆ ಸೋಮನಾಥ್ ಅವರ ಟೀಮು ಎಲ್ಲ ಭಾಳ ಜನ, ಸುಮಾರು ಒಂದು 15 ಜನ ದೊಡ್ಡ ದೊಡ್ಡ ಹೆಜ್ಜೆಯನ್ನು ಇಟ್ಟಿದ್ದಾರೆ. ನಮ್ಮ ಭಾರತಕ್ಕೆ ಒಂದು ಗೌರವನ ತಂದಿದ್ದಾರೆ. ಇಡೀ ಭಾರತೀಯರ ಎಲ್ಲರ ಪರವಾಗಿ, ಕರ್ನಾಟಕ ಸರ್ಕಾರದ ಪರವಾಗಿ ಅವ್ರಿಗೆ ಅಭಿನಂದಿಸ್ತೇನೆ. ಮತ್ತಿದ್ದು ಕೆಲವು ವಿಚಾರ ನಾನು ಸರ್ವಪಕ್ಷ ನಿಯೋಗ ಫಸ್ಟು ನಾವು ಒಂದು ಡೇಟು ನಾವು ಮಾಡಿಕೊಂಡು ಪ್ರೈಮ್ ಮಿನಿಸ್ಟರ್ ಆಫೀಸ್ಗೆ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಅಗ್ರಿಕಲ್ಚರ್ ಇವರು ಇರಿಗೇಷನ್ ಮಿನಿಸ್ಟರ್ಗೆ ಕಾಂಟ್ಯಾಕ್ಟ್ ಮಾಡ್ತೀವಿ. ಅವರು ನಮ್ಗೆ ಯಾವಾಗ ಟೈಮ್ ಕೊಡ್ತಾರೆ ಆಗ ನಾವು ಎಲ್ಲವು ನಿನ್ನೆ ರಾತ್ರಿ ನಾವೆಲ್ಲ ಕಂಪ್ಲೀಟ್ ಎಲ್ಲ ಈ ಥರ ಡಿಸ್ಕಷನ್ ಆಯಿತು. ಇವತ್ತು ಫೈಲ್ ಮಾಡ್ತಾ ಇದ್ವಿ ಸುಪ್ರೀಂ ಕೋರ್ಟ್ಗೆ. ನಮ್ದೇನು ಸ್ಟ್ಯಾಂಡ್ ಇದೆ ಅಂತ ಅಂದ್ಬಿಟ್ಟು ಏನೀಗ ಹೊಸ ಬೆಂಚು ಆಗಿದೆ. ಸೊ ಇರಿಗೇಷನ್ ಸಂಬಂಧಪಟ್ಟಂತೆ, ಕಾವೇರಿ ವಿಚಾರ ಸಂಬಂಧಪಟ್ಟಂತೆ ಏನು ನಮ್ಮ ಅಳಲಿದೆ ಅದನ್ನು ನಾವು ನಮ್ಮ ರಾಜ್ಯದ ಹಿತವನ್ನು ಕಾಪಾಡಲಿಕ್ಕೆ, ರೈತರ ಹಿತವನ್ನು ಕಾಪಾಡಲಿಕ್ಕೆ ನಾವೀಗಾಗಲೇ ಇವತ್ತು ಫೈಲ್ ಮಾಡಿದ್ದೀವಿ.